ಸೊ ಯಾವಾಗಲೂ ಬಿಜೆಪಿ ನಾಯಕರು ಆರೋಪ ಮಾಡ್ತಿರ್ತಾರೆ ಕಾಂಗ್ರೆಸ್ನವರು ಅಧಿಕಾರದಲ್ಲಿದ್ದಾಗ ಅಲ್ಪಸಂಖ್ಯಾತರಿಗೆ ಯಾರು ಕೆಲವೊಂದು ವರ್ಗದವರಿಗೆ ಭಾಳ ಅನುಕೂಲ ಮಾಡಿಕೊಟ್ಬಿಡ್ತಾರೆ ಎಸ್ ಟಿ ಪಿ ನಂತ ಆ ಥರದ ಅವ್ರಿಗೆ ಅನುಕೂಲ ಮಾಡ್ಕೊಟ್ಬಿಡ್ತಾರೆ ಅದು ಬಹಳ ಎಷ್ಟಲ್ಲಾಗಲಿಕ್ಕೆ ಕಾರಣ ಅವರೆಲ್ಲ ಕೇಸ್ಗಳನ್ನ ವಾಪಸ್ ತಗೋಬಿಟ್ರು ಹಾಗಾಗಿ ಇಂಥ ಕರಾವಳಿ ಭಾಗದಲ್ಲಿ ಆಗ್ತಿದೆ ಅಂತ ಅವ್ರು ಮೇಲೆ ಆರೋಪ ಮಾಡ್ತಾರೆ ಕಾಂಗ್ರೆಸ್ನವರು ಅವರಿಗೆ ಸಮಾಜದಲ್ಲಿ ಸಾಮರಸ್ಯ ಸೌಹಾರ್ದಕ್ಕಿಂತಲೂ ಸಮಾಜದಲ್ಲಿ ಸುಳ್ಳು ಆರೋಪ ಮಾಡಿ ಇವತ್ತು ಸಮಾಜದಲ್ಲಿ ಗೊಂದಲ ಸೃಷ್ಟಿಸುವುದು ಅವರ ಮುಖ್ಯ ಗುರಿ ಅವರ ಒಂದು ರಾಜಕೀಯವಾದ ಒಂದು ತಂತ್ರ ಇವತ್ತು ಅವರು ದಾಖಲೆ ಕೊಡಲಿ ಎಲ್ಲಿ ಆದರೂ ದಾಖಲೆ ರೈತ ಅವ್ರದ್ದ ಸರ್ಕಾರ ಅವರ ಕೈಯಲ್ಲಿದೆಯಲ್ಲ ಅವರು ಬಹಿರಂಗಪಡಿಸಲಿ ಯಾವ ನಾಯಕರ ಕೇಸ್ ಯಾರ್ಯಾರು ತೆಗ್ದಿದ್ದಾರೆ ಅಂತ ಹೇಳಿ ಕೇಳಲಿ ಗುಂಪು ಗಲಭೆ ಆದಾಗ ಅದು ಎಲ್ಲ ಹಿಂದೂ ಸಹೋದರ ಮತ್ತು ಒಂದು ಗುಂಪು ಗಲಾಬೆ ಆದಾಗ ಪಕ್ಕದಲ್ಲಿ ನೋಡಿದ್ದನ್ನು ಕೂಡ ಕರ್ನಾ ಪೊಲೀಸ್ನವರು ಯಾಕೆ ಅವರಿಗೆ ಪೊಲೀಸ್ ದೂರ ನಾನು ದೂರ ಅಂತಲ್ಲ ಅವರಿಗೆ ಶಾಂತಿ ನಡೆಸಬೇಕು ಹೌದು ಮನೆ ರಾತ್ರಿ ಹೊಕ್ಕಿ ಯಾರು ಮನೇಲಿ ಇದ್ದಾರೆ ಅವರೆಲ್ಲ ಕೂಡ ಕರ್ಕೊಂಡು ಹೋಗ್ತಾರೆ ಯಾಕೆ ಅವ್ರಿಗೇನು ಭಯ ಬೇ ಅವರ ಅವರ ಆಲೋಚನೆ ಅಂತ ಹೇಳಿದರೆ ಒಮ್ಮೆ ಭಯ ಹುಟ್ಟಿಸಬೇಕು ಇದು ಸ್ಪ್ರೆಡ್ ಆಗುತ್ತೆ ಅಂತ ನೋಡಿಕೊಳ್ಬೇಕು ಎಲ್ಲ ಹೆದರಿಕೆ ಬರಬೇಕಂತೇಳಿ ಒಮ್ಮೆ ಕರ್ಕೊಂಡು ಅಂಥವರನ್ನು ಯಾರು ಮಾಬ್ ಗಲಾಟೆಯಲ್ಲಿ ನಿರಪ ಇದ್ದಾರೆ ನೋಡಿಕೊಂಡು ಕೇಸ್ ತೆಗಿಯುವಂಥ ಹಿಂದೆಯಿಂದಲೂ ಕೂಡ ಇದೆ ಇವತ್ತು ಬಿ ಜೆ ಪಿ ಸರ್ಕಾರ ಅಲ್ಲ ನಮ್ಮ ಸಿದ್ದರಾಮಯ್ಯತ್ವ ಸ್ವಾಮಿ ಸರ್ಕಾರದಲ್ಲಿ ಇವರು ಆರೋಪ ಮಾಡ್ದಂತೆ ನಾವು ಯಾರ ನಾವು ಕೇಸ್ ತೆಗ್ದಂಥ ದಾಖಲೆ ಜನರ ಮುಂದೆ ಇರಲಿ ಕನಿಷ್ಠ ಜನರ ದಾಖಲೆಯನ್ನು ಕೇಳಬೇಕು ರಾಜಕಾರಣಿ ಹೇಳುವಂಥ ಎಲ್ಲ ಸುಳ್ಳುಗಳನ್ನು ಅದು ನಾನು ಹೇಳಿದ್ರೆ ನಂಬಾರ್ದು ದಾಖಲೆ ಕೊಡಿ ಅಂತ ಕೇಳಬೇಕು ಇವತ್ತು ನೀವು ಕೇಳಿ ಅಲ್ಲಿ ನಾವು ಆ ಒಂದು ಸಂಘಟನೆಯ ಕೇಸ್ ವಿಡ್ರಾ ಮಾಡ್ತಾ ಇದ್ದರೆ ಯಾಕೆ ಅವ್ರು ಇವತ್ತು ಸಿದ್ದರಾಮಯ್ಯಗೆ ಬೈತ ಬೈತಾರೆ ಯಾಕೆ ಅವರು ಕಾಂಗ್ರೆಸ್ಗೆ ಬೈತಾರೆ ಅದರ ನಂತರ ತನ್ವೀರ್ ಶೇಟ್ ಮಂಡ್ಯ ಯಾಕೆ ಕೊಲೆ ಕೊಲೆ ಯತ್ನ ಮಾಡ್ತಾರೆ ಮೈಸೂರಲ್ವಾ ಹೌದು ಅದೇ ಕಾನ್ಸ್ವೆನ್ಸಿಗೆ ಕೇಸ್ ತೆಗೆದಂತೆ ಅವರು ಹೇಳಿದಲ್ವಾ ಹೌದು ಹಾಗಾದ್ರೆ ಅವ್ರು ಹೋಗಿ ತನ್ವೀರ್ ಶೇಟ್ನ ಮೇಲೆ ಹತ್ಯೆ ಮಾಡಲಿಕ್ಕೆ ಎಲ್ಲಾ ಪ್ರಯತ್ನ ಯಾಕೆ ಮಾಡ್ತಾರೆ ಅವ್ರು ಬಚವಾದು ಜನಸಾಮಾನ್ಯರೊಂದು ಆಶೀರ್ವಾದ ಮತ್ತು ದೇವರೊಂದು ರಕ್ಷಣೆ ಮುಖಾಂತರ ಇವರು ಅಧಿಕಾರಿಗೆ ಬಂದ ನಂತರ ಇವರು ಯಾರನ್ನು ಹಿಡಿದು ಅದನ್ನು ಭೇದಿಸಿದ್ದಾರೆ ಅದ್ರ ಹಿಂದೆ ಯಾರಿದ್ದಾರೆ ಅವನಿಗೆ ವೆಹಿಕಲ್ ಕೊಟ್ಟವ್ರು ಯಾರು ಅವನಿಗೆ ದುಡ್ಡು ಕೊಟ್ಟವ್ರು ಯಾರು ಏನಿಲ್ಲ ಯಾರನ್ನು ಹಿಡ್ದಿದ್ದಾರೆ ಅಂತ ಹೇಳಿದ್ರೆ ತಪ್ಪಿಸಿ ಹೋಗಾಗ ಕಾಲ್ ಜಾರಿ ಬಿದ್ದ ಅವನು ಜನಕ್ಕೆ ಉರ್ದು ಕೊಟ್ಟವಂತ ಅಲ್ಲದೆ ಅದರ ನಂತರ ಎನ್ಕ್ವೈರಿ ಮಾಡಿ ಇವ್ರು ಎಷ್ಟು ಜನ ಅರೆಸ್ಟ್ ಮಾಡಿದ್ದಾರೆ ಎಷ್ಟು ಜನ ವೆಹಿಕಲ್ ಏನಾದ್ರು ವೆಹಿಕಲ್ ಕೂತ್ಕೊಂಡು ಹುಡ್ತಿದ್ರೆ ಮೇಲೆ ದೂರ ಆಗ್ತಿದ್ರು ಜನಕ್ಕೆ ಗೊತ್ತಿರೋದಿಲ್ಲ ಯಾವ ಧರ್ಮದವ್ರು ಧರ್ಮ ಮಾಡಿದಂತೇಳಿ ಅವನು ಹಾಲಿಂದ ಓಡಿಕೊಂಡು ಹೋಗಿ ಬೈಕ್ ಕಾರಲ್ಲಿ ಕೂತ್ಕೊಂಡು ಅವನು ಓಡುತ್ತಿದ್ರೆ ಯಾವ್ದು ಬೇರೆಯವರ ಮೇಲೆ ದೂರ ಆಗ್ತಿದ್ರು ನಿಮ್ಮ ಮಾತಿನ ಸಾರಾಂಶ ಒಂದು ಗಲಭೆಗಳನ್ನ ಧರ್ಮಕ್ಕೆ ಕಟ್ಟೋದ್ರ ಬದಲು ಆ ಭಾಗಿ ಆಗೋರಿಗೆ ಕಠಿಣ ಶಿಕ್ಷಣ ಕೊಡಿ ಯಾರೇ ಆಗಿರಿ ಧರ್ಮಕ್ಕೆ ಅಣೆಪಟ್ಟಿಯನ್ನು ಕಟ್ಟಬೇಡಿ ಯಾರೋ ಯಾರೋ ಒಂದಿಬ್ರು ಮಾಡುವಂತ ಕೆಲಸಗಳನ್ನ ಧರ್ಮದ ಅಣೆಪಟ್ಟ ಕಟ್ಟಕ್ಕೆ ಹೋಗ್ಬೇಡಿ ಮಾಡಿ ಒಂದು ಸೂಕ್ಷ್ಮವಾಗಿ ಹೇಳ್ತಾರೆ ಅಲ್ಲಿ ಸೆಟ್ ಮೇಲೆ ಆದಂತಹ ಅಲ್ಲೇ ಆಗ್ಬೋದು ಇವೆಲ್ಲವೂ ಕೂಡ ಆಗ್ಬೋದು ಓ ಎಸ್ ಟಿ ಪಿ ನ ಮಾಡ್ಕೊಂಡು ರಾಜಕಾರಣ ಮಾಡೋದು ಏನ್ ಆಕ್ಷನ್ ತಗೊಂಡಿದ್ದೀರಿ ಅನ್ನೋದು ಕೂಡ ನೇರವಾದ ಪ್ರಶ್ನೆ ಕಾಣ್ತಾ ಇದೆ ಹೌದು